ನಾನು ಅಣ್ಣಿಗೇರಿ ತಾಲೂಕಿನ ಅಣ್ಣಿಗೇರಿ ಗ್ರಾಮದ ಬೆಡ್ಸೂರು ಅವರ ಪೇರಲೆ ತೋಟದಲ್ಲಿ ಇದ್ದೇನೆ. ಅವರು ಸುಮಾರು ವರ್ಷಗಳಿಂದ ಪೇರಲೆ ಗಿಡವನ್ನು ನೆಟ್ಟು ಅಲ್ಲಿಂದ ಒಳ್ಳೆಯ ಉತ್ತಮ ಫಸಲನ್ನು ತೆಗಿತಾ ಇದ್ದಾರೆ. ಅದು ಯಾವ ರೀತಿ ಅವರು ಬೆಳೆಸಿದರು, ಇದರಿಂದ ಯಾವ ರೀತಿ ಆದ ಅವರು ಉತ್ತಮ ಆದಾಯವನ್ನು ಗಳಿಸ್ತಾ ಇದ್ದಾರೆ, ಇದರ ಬಗ್ಗೆ ಅವರನ್ನೇ ಹೆಚ್ಚಿಗೆ ಮಾತಾಡ್ಸೋಣ. ಅಶೋಕ್ ಸರ್ ನಮಸ್ಕಾರ. ನಮಸ್ಕಾರ ಸರ್, ಎಷ್ಟು ದಿನಗಳಿಂದ ನೀವು ಈಗ ಒಂದು ಗಿಡವನ್ನು ನೆಟ್ಟಿದ್ದೀರಿ ಇಲ್ಲಿ? ಯಾವ ರೀತಿಯಾಗಿ ನೀವು ಇದರಿಂದ ಆದಾಯವನ್ನು ಗಳಿಸ್ತಾ ಇದ್ದೀರಿ, ಇದರಿಂದ ಪೋಷಣೆ ಮಾಡಬೇಕಾದ್ರೆ ಯಾವ ರೀತಿ ನಾವು ಮಾಡಬೇಕು, ಈಗ ಮುಂದೆ ಪೇರಲೆ ಗಿಡವನ್ನು ಹಚ್ಚುವಂಥವ್ರಿಗೆ ಅದರಿಂದ ಆದಾಯ ಗಳಿಸುವಂಥವ್ರಿಗೆ ನೀವು ಯಾವ ರೀತಿ ಒಂದು ಮಾರ್ಗದರ್ಶನ ನೀಡೋಕ್ಕೆ ಇಷ್ಟಪಡ್ತೀರಿ? ಕುಮಾರ್ ಅವರೇ, ನಮಗಾದಂಥ ಒಂದು ಅನುಭವವನ್ನು ಹೇಳ್ತೀನಿ. ಮಾರ್ಗದರ್ಶನ ಮಾಡೋಷ್ಟು ನಾವೇನು ದೊಡ್ಡ ಸಾಧನೆ ಮಾಡಿಲ್ಲ, ಅದು ನಮಗಾದಂಥ ಒಂದು ಕೆಲವೊಂದಷ್ಟು ಅನುಭವಗಳನ್ನು ನಿಮ್ಮ ಎದುರಿಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಈಗ ನೀವು ಗಿಡಗಳನ್ನು ನೋಡ್ತಾ ಇದ್ದೀರಲ್ಲ, ಇವು ಗಿಡಗಳು ಸುಮಾರು 3 ವರ್ಷದ ಗಿಡಗಳನ್ನು ಇದ್ದಾವೆ. ಇವು ಪ್ರತಿ ಸಾರಿನೂ ನಾವು ಸ್ವಲ್ಪ ಇವುಗಳನ್ನು ಏನೈತಿ ಬ್ರ್ಯಾಂಚಸ್ಗಳನ್ನು ಈ ರೀತಿ ಕಟ್ ಮಾಡ್ತಾ ಮಾಡ್ತಾ ಒಂದು ಉತ್ತಮವಾದ ಶೇಪ್ ಅಂದರೆ ರೌಂಡ್ ಶೇಪನ್ನು ತೊಗೊಂಡು ಬಂದಿದ್ದೇವೆ. ಆಮ್ಯಾಗ ಏನೈತಿ ನಿರಂತರವಾಗಿ ಪೋಷಕಾಂಶಗಳನ್ನು ಕೊಡಬೇಕಾಗತ್ತಲ್ಲ, ಯಾಕಂದರೆ ದೀರ್ಘಾವಧಿ ಬೆಳೆ ಆಗಿರೋದ್ರ ಹಿನ್ನೆಲೆ ಒಳಗೆ ಸ್ವಲ್ಪ ಏನು ಗೊಬ್ಬರ ಅಂತಂದು ಅಂತೀವಲ್ಲ ರೀ, ಅದನ್ನೇನೈತಿ ನಿರಂತರವಾಗಿ ವರ್ಷಕ್ಕೆ 2 ಬಾರಿ ಅಂತಂದು ಕೊಡಬೇಕಾಕತಿ. ಆಮ್ಯಾಗೆ ಕೆಲವೊಂದಷ್ಟು ಸಾವಯವ ಕ್ರಿಮಿನಾಶಕಗಳು ಕೀಟನಾಶಕಗಳನ್ನು ಅವುಗಳನ್ನು ಕೂಡ ಸಿಂಪಡಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಕಂಡುಕೊಂಡಿದ್ದೇವೆ. ಈ ಗಿಡಗಳ ಬಗ್ಗೆ ನಾವು ಮಾತಾಡೋದಾದರೆ ಅಂದರೆ ಸಾಲಿಂದ ಸಾಲಿಗೆ 15 ಫೀಟ್ ಅಂತರ, ಗಿಡದಿಂದ ಗಿಡಕ್ಕೂ ಕೂಡ 15 ಫೀಟ್ ಅಂತರವನ್ನು ಕಾಯ್ಕೊಂಡು ಕಾಸ್ತೆ. ಅಂದರೆ ಸ್ವಲ್ಪ ಪೇರಲ ಗಿಡ ಅಂದ್ಕೊಟ್ಲೇ ನಿಮಗೆಲ್ಲ ಗೊತ್ತಿರ್ಬೋದು ದೊಡ್ಡದು ಅದು ಗಿಡ ಹಾಕತ್ತೆ ಅಂತಂದು. ಆ ಹಿನ್ನೆಲೆ ಒಳಗೆ ಇದಕ್ಕೂ ಕೂಡ ಒಂದು ಉತ್ತಮವಾದ ಶೇಪ್ ಬರುವ ಹಾಗೆ ನಾವು ಸ್ಪೇಸಿಂಗಿಗೆ ಸೆಟ್ ಮಾಡ್ಕೊಂಡಿದ್ವಿ. ಬೇರೆ ಬೇರೆ ಇದ್ದವರು ಬೇರೆ ಬೇರೆ ರೀತಿ ಒಳಗೆ ಸಾಲುಗಳನ್ನು ಅಂತರವನ್ನು ಕಾಯ್ಕೊಂಡಿದ್ದಾರೆ, ಅದು ಅವರವ್ರಿಗೆ ಬಿಟ್ಟಿದ್ದು. ಬಟ್ ನನಗೆ ಅನುಕೂಲ ಆಗುವಂಥದ್ದು ಆಮ್ಯಾಗೆ ಏನೈತಿ ಹಾರ್ಟಿಕಲ್ಚರ್ ಆಫೀಸರ್ಸ್ ಎಲ್ಲ ರೆಕಮೆಂಡ್ ಮಾಡಿರೋ ಪ್ರಕಾರ ಸ್ಪೇಸಿಂಗ್ 15 15 ಇಟ್ಟರೆ ಉತ್ತಮ ಅಂತಂದಿದ್ದರು. ಅದನ್ನೇ ಅನುಸರಿಸ್ಕೊಂಡು ನಾನು ಈಗ ಒಂದು ಈ ಪೇರಲದ ವ್ಯವಸಾಯವನ್ನು ಮಾಡ್ತಿದ್ದೀನಿ. ಇದರಿಂದ ನನಗೆ ತಕ್ಕ ಮಟ್ಟಿಗೆ ಆದಾಯ ಐತಿ, ಏನು ಖುಷಿ ಐತಿ. ನಮ್ಮ ತೋಟದೊಳಗೆ ಏನಪ್ಪ ನಾನು ಒಂದೇನೋ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದೊಂದು ಸಂತೃಪ್ತಿ ಐತಿ, ಹಾಗಾಗಿ ನಡೀತಿದೆ. ಬಟ್ ನನಗೇನೈತಿ ಮಾರ್ಕೆಟಿಂಗ್ ಮಾಡೋಕೆ ಅನುಕೂಲ ಆಗದೇ ಇರೋ ಹಿನ್ನೆಲೆ ಒಳಗೆ ನಾನೇನೈತಿ ಇದನ್ನು ಲೀಸ್ನಂಗೆ ಕೊಡುವಂಥ ಒಂದು ವ್ಯವಸ್ಥೆ ಒಳಗೆ ಕಂಡುಕೊಂಡು ಬಿಟ್ಟಿದ್ದೇನೆ. ಸರ್ ಇನ್ನೊಂದು ಪ್ರಶ್ನೆ ಸರ್ ನಿಮ್ಗೆ, ಈಗ ಬೇರೆ ಕಡೆ ಎಲ್ಲ ಅಂದ್ರೆ ನೀರಾವರಿ ಇರುತ್ತೆ, ಇದು ನೀರಾವರಿಗೆ ಹೊಂದ್ಕೊಳ್ಳುವಂಥ ಗುಣ, ಈಗ ಅಣ್ಣಿಗೇರಿ ಅಂತ ಪ್ಲೇಸ್ನಾಗ ಏನೇ ಸರ್ ಡ್ರೈ ಲ್ಯಾಂಡ್ ಇರ್ತೈತಿ, ಅಲ್ಲಿ ಮಳೆ ಆಧಾರಿತ ಕೃಷಿ ಬೆಳೀತಾರೆ. ಇಂಥ ಲ್ಯಾಂಡ್ ಒಳಗೆ ನೀವು ಈ ಥರ ಪೆರಲ್ ಗಿಡ ಹಚ್ಚಿ ಇಷ್ಟು ಸಮೃದ್ಧವಾಗಿ ಬೆಳೆದಿರಿ, ಇದಕ್ಕೆ ನೀವು ನೀರು ಹೆಂಗೆ ಒದಗಿಸ್ತೀರಿ, ಈ ಥರ ಬೆಳೀಲಿಕ್ಕೆ ಏನು ಕಾರಣ, ಇಂಥ ಡ್ರೈ ಲ್ಯಾಂಡ್ ಒಳಗು ಬೆಳಿಬೋದು ಅಂತ ತೋರಿಸ್ಕೊಟ್ರಿ, ಅದನ್ನು ಯಾವ ರೀತಿ ನಾವು ಅದನ್ನು ಮಾಡಿದ್ರೆ ಇಲ್ಲಿ ಜನರಿಗೆ ಅನುಕೂಲ ಆಗ್ಬೋದು. ಈಗ ಇಲ್ಲಿ ಸಾಧಾರಣವಾಗಿ ಮೆಣಸಿನಕಾಯಿ ಬೆಳೀತಾರೆ, ಹತ್ತಿ ಬೆಳೀತಾರೆ, ಬೇರೆ ಏನೋ ಬೆಳೀತಾರೆ, ಆದರೆ ನೀವು ಹಣ್ಣುಗಳನ್ನು ಬೆಳೀತಾ ಇದ್ದೀರಿ, ಇಲ್ಲಿ ಬೆಳೀಲಿಕ್ಕೆ ಸಾಧ್ಯ ಐತೆ ಅನ್ನೋದು ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಅಣ್ಣಿಗೇರಿ ಜನತೆಗೆ ನೀವು ಈ ಮುಖಾಂತರ ಏನು ತಿಳ್ಸೋಕೆ ಇಷ್ಟಪಡ್ತೀರಿ, ಹೆಂಗೆ ಬೆಳಿಬೋದು ಅಂತೇಳಿ ತಿಳ್ಸೋಕೆ ಇಷ್ಟಪಡ್ತೀರಿ? ಸ್ವಲ್ಪ ಪ್ರಮಾಣ ನೀರಿನೊಳಗೂ ಕೂಡ ಏನೈತಿ ನಾವು ಉತ್ತಮವಾದಂಥ ತಾಂತ್ರಿಕತೆಯನ್ನು ಅಳವಡಿಸ್ಕೊಂಡು, ಉದಾಹರಣೆಗೆ ಆದರೆ ನಾವು ಹನಿ ನೀರಾವರಿ ಅನ್ನಂತ ಅಳವಡಿಸ್ಕೊಂಡು, ಇದಕ್ಕೇನು ನಮಗೇನು ಮಳೆಗಾಲದ ಅವಧಿಯೊಳಗೆ ನೀರಿನ ಅವಶ್ಯಕತೆ ಬರೋದಿಲ್ಲ, ಯಾಕಂದ್ರೆ ನೇರವಾಗಿ ಮಳೆ ನೀರನ್ನು ಅವಲಂಬನೆ ಆಗಿರ್ತೈತಿ. ಬೇಸಿಗೆ ಅವಧಿಯೊಳಗೆ 1-2 ಬಾರಿ ನಿರಂತರವಾಗಿ ನಾವು ಗಿಡಗಳಿಗೆ ನೇರವಾಗಿ ಹನಿ ಹನಿ ರೂಪದೊಳಗೆ ಜಸ್ಟ್ ಗಿಡಗಳನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕಾಗಿ ನಾವು ಅದನ್ನು ಆ ಬೇಸಿಗೆ ಅವಧಿಯೊಳಗೆ ನೀರನ್ನು ಒದಗಿಸ್ತೀವಿ. ಮತ್ತು ಮುಂದೆ ಸಹಜವಾಗಿ ಮಳೆ ನೀರನ್ನೇ ಐತಿ, ಹೆಂಗೆ ಒಮ್ಮೆ ಭೂಮಿ ತಂಪಾಯ್ತಂದ್ರೆ ಯಾಕಂದ್ರೆ ಹಸಿಯಲ್ಲಿ ಆರೋದಿಲ್ಲರಿ ಇದು ಹೆಚ್ಚಾಗಿ, ಹಾಗಾಗಿ ನಾವು ಒಂದು ಈ ಪೇರಲ ಗಿಡ ವ್ಯವಸಾಯಕ್ಕೆ ಅಂಟ್ಕೊಂಡೇವಿ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಈಗ ಇದನ್ನು ಸ್ವತಃ ನೀವೇ ಮಾಡ್ತಿರೋ ಅಥವಾ ಯಾರಿಗಾದರೂ ಕಾಂಟ್ಯಾಕ್ಟ್ ಬೇಸ್ನ ಕೊಡ್ತಿರೋ, ಅದ್ರ ಬಗ್ಗೆ ಯಾರ್ದ್ರ ಜೊತೆ ಮಾತಾಡಿ ಹಿಂಗೆ ಲೀಸ್ ನಂಗೆ ಕೊಟ್ಬಿಡ್ತಿರೋ, ಯಾವ ಥರ ಎಷ್ಟು ವರ್ಷದ ಬೆಳೆ ಸರ್ ಇದು, ಅಲ್ಲಿಂದ ನೀವು ಯಾವ ಥರ ಇದನ್ನು ಸೇಲ್ ಮಾಡ್ತೀರಾ ಅಂತ? ಇದು 1 3 ಎಕರೆ 20 ಗುಂಟೆ ಜಮೀನು ರೀ ಇದು. ಹಾಂ ಸರ್. ಅದನ್ನೇನೈತಿ ವರ್ಷಕ್ಕೆ ಅಂತಂದು ನಾವು ಲೀಸ್ನಾಗ ಕೊಟ್ಬಿಡ್ತೀವಿ, ಅಂದರೆ ಅವರೇ ನಿರ್ವಹಣೆ ಹಣ್ಣನ್ನು ಕಟಾವು ಮಾಡ್ಕೊಳ್ಳೋದು ಮತ್ತು ಪ್ಯಾಕಿಂಗ್ ಮಾಡ್ಕೊಳ್ಳೋದು ಅವರಿಗೆ, ಎಲ್ಲ ನಾವು ನೀರು ಮತ್ತು ಗಿಡಗಳನ್ನು ಅಷ್ಟೇ ಬಿಟ್ಟುಕೊಡೋದು. ಹಾಂ ಸರ್. ಮತ್ತು ನಾವು ಉಳುಮೆ ಮಾಡೋದು ನಮ್ಮ ಅದರೊಳಗೆ, ನಾವು ಅಂತರ್ ಬೇಸಾಯನು ಮಾಡ್ಕೋಬಹುದು. ನಾವು ಬೇಸಿಗೆ ಅವಧಿಯೊಳಗೆ ಅಂತರ್ ಬೇಸಾಯ ಮಾಡ್ಕೊಂತೀವಿ. ಅಂದ್ರೆ ಈಗ ನಡಕ್ ಗ್ಯಾಪ್ ಇದ್ರೆ ಅಲ್ಲಿ ಏನೋ ಬೆಳಿತೀರಿ ಸರ್ ನೀವು? ಮಿಶ್ರ ಬೇಸಾಯ, ಕಲ್ಲಂಗಡಿ ಹಣ್ಣು ಅಥವಾ ಟಮಾಟಿ, ಪೇರ್ಲ ಗಿಡ, ಇದು ಬದನೆಕಾಯಿ, ತರಕಾರಿ ಮಾಡ್ಕೊಳ್ಳೋದು ಅಂತ ಒಂದು ವ್ಯವಸ್ಥೆ ಇದೆ.
ಅದು ನಮಗೆ. ಆದರೆ ಇದೇನೈತಿ, ಕೇವಲ ಅವರು ಪ್ಯಾಕಿಂಗ್ ಮಾಡ್ಕೊಳ್ಳೋದು, ಹಣ್ಣುಗಳನ್ನು ಹರ್ಕೊಳ್ಳೋದು, ನಿರ್ವಹಣೆ ಮಾಡ್ಕೊಳ್ಳೋದು ಅವ್ರಿಗೆ ಇರ್ತೈತಿ. ಒಂದು ವರ್ಷಕ್ಕೆ 375,000 ರೂಪಾಯಿ ನಾವು ಇದರಿಂದ ಆದಾಯನ್ನು ಗಳಿಸ್ತೀರಿ? ಹ್ಞೂ, ಗಳಿಸ್ತಿದ್ದೇವೆ. ಓಕೆ. ಸ್ವಂತ ಮಾರ್ಕೆಟಿಂಗ್ ಮಾಡಿದರೆ ಇನ್ನೂ ಹೆಚ್ಚಿನ ಡಬಲ್ ಆದಾಯ ಸಿಗತೈತೆ ರೀ. ಬಟ್ ನಮಗೆ ಲೇಬರ್ ಪ್ರಾಬ್ಲಮ್ಮು, ಮಾರ್ಕೆಟಿಂಗ್ ಹೋಗೋದು ಆಗೋದಿಲ್ಲಲ್ಲ. ಸರಿ ಸರ್, ಈಗ ನಿಮ್ಮ ತೋಟ ಪೂರ್ತಿ ಅಡ್ಡಾಡಿ ಮಿನಿಮಮ್ ಇಷ್ಟು ಗಾತ್ರದ ನೀವು ಹಣ್ಣುಗಳನ್ನು ನೋಡಿದ್ದೀವಿ ಸರ್? ಇಲ್ಲ, ಇದಕ್ಕಿಂತ ಚೆನ್ನಾಗಿ ಬರ್ತೈತೆ ರೀ. ಈಗ ಸ್ವಲ್ಪ ನಮ್ದೇನೈತಿ, ಈಗ ಹೂವು ಅಂದ್ರೆ ನೆಕ್ಸ್ಟ್ ಕ್ರಾಪ್ ಸರ್ ಈಗ ಸ್ಟಾರ್ಟ್ ಸರ್, ಈಗ ಸೀಸನ್ ಈಗ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಬೇಕು ಅಂತಂತಂದು ವಿಚಾರಕ್ಕೆ ಅದನ್ನು ಕಟಾವು ಮಾಡ್ಕೊಳ್ಳೋದ್ರ ಮೇಲೆ ಅವಲಂಬನೆ ಆಗಿರ್ತೈತಿ. ಸರಿ ಸರ್, ನೀವು ಇಂಥ ಒಂದು ಬರಡ ಭೂಮಿಗಳು ಅಂದ್ರೆ ಮಳೆ ಆಶ್ರಿತ ಭೂಮಿ ಒಳಗೂ ನೀವು ಹೆಂಗೆ ಹಣ್ಣುಗಳನ್ನು ಬೆಳಿಬೇಕು ಅನ್ನೋದು ಒಂದು ಮಾಹಿತಿ, ಉಪಯುಕ್ತವಾದ ಮಾಹಿತಿ ಕೊಟ್ಟಿದ್ದೀರಿ. ಹಂಗೇನೋ ನಿಮ್ಗೆ ಏನೋ ಇನ್ಫಾರ್ಮೇಷನ್ ಯಾರೋ ಅಣ್ಣಿಗೆರಿಯಿಂದ ಅಥವಾ ಬೇರೆ ಕಡೆಯಿಂದ ಯಾವುದೋ ಜನ ಬಂದು ನಿಮ್ಗೆ ಕೇಳಿದ್ರು ನೀವು ಒಂದಿಷ್ಟು ಅವ್ರಿಗೆ ಸಹಾಯ ಮಾಡಿರಿ ಅಂತೇಳಿ ನಿಮ್ಮಲ್ಲಿ ಕೋರಿಕೆ ಸರ್ ನಮ್ಮದು. ಅವಶ್ಯವಾಗಿದೆ. ನಮಗೆ ಅನುಭವಕ್ಕೆ ಬಂದಿದ್ದು ನಮಗೆ ತಿಳಿದಂಥ ಒಂದು 4 ವಿಷಯಗಳನ್ನು ನಿಮ್ಮೆಲ್ಲರಿಗೆ ಹಂಚಿಕೊಳ್ಳಿಕ್ಕೆ ನಾವು ಸದಾ ಅಲ್ಲ ಮುಂದಾದರೂ ಕೂಡ ನಾವು ತಯಾರಿರ್ತೇವೆ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ.